ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ, ನಮ್ಮ ಒಂದು ಫೋನ್ ಚಾರ್ಜರ್ ನೈಟ್ ಫುಲ್ ಇರುತ್ತೆ, ಬೆಳಗ್ಗೆ ಎಷ್ಟೊತ್ತಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂದ್ರೆ ನೈಟು 75% ಚಾರ್ಜ್ ಇದ್ರೆ ಬೆಳಗ್ಗೆ ಎಷ್ಟೊತ್ತಲ್ಲಿ ಒಂದು 50% ಅಥವಾ 40% ಈ ರೀತಿ ಆಗಿರುತ್ತೆ. ಈ ರೀತಿ ಪ್ರಾಬ್ಲಮ್ ನಿಮ್ಮ ಫೋನ್ಗೂ ಆಗಿದ್ರೆ ಅದನ್ನ ಹೇಗೆ ಸರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಬರ್ತೀನಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ಈ ವಿಡಿಯೋಗಳಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರ್ತೈತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಫೋನ್ ಚಾರ್ಜು ನೈಟು ಫುಲ್ ಇದ್ದು ಬೆಳಗ್ಗೆ ಎಷ್ಟೊತ್ತರಲ್ಲಿ ಅದು ಕಡಿಮೆ ಆಗ್ತಿದ್ರೆ ಅದನ್ನ ನಿಲ್ಸೋಕೆ ನಾವು ನೈಟು ಫೋನ್ನ ಕ್ಲೋಸ್ ಮೋಡ್ ಮಾಡ್ಕೋವಾಗ ಫೋನಲ್ಲಿ ನೆಟ್ಟು, ಬ್ಲೂತೂತು, ವೈಫೈ, ಹಾಟ್ಸ್ಪಾಟು ಇವನ್ನೆಲ್ಲ ನಾವು ಆಫ್ ಮಾಡಿರಬೇಕು. ನೆಕ್ಸ್ಟ್ ಏನಂದರೆ, ನಾವು ಯಾವುದೇ ಆ್ಯಪ್ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾ ನೆಕ್ಸ್ಟು ಈ ರೀತಿ ಬ್ಯಾಕ್ ಬರ್ತೀವಿ. ಬ್ಯಾಕ್ ಬಂದಾದ್ಮೇಲೆ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ಅದನ್ನ ನಾವು ಕ್ಲೋಸ್ ಮಾಡಬೇಕು. ಅದನ್ನ ಕ್ಲೋಸ್ ಮಾಡೋಕ್ಕೆ ನಾವು ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾರೆ ಆ್ಯಪ್ಸ್ ಎಲ್ಲಿ ಬರುತ್ತೆ, ಅದನ್ನ ನಾವು ಈ ರೀತಿ ಕ್ಲೋಸ್ ಮಾಡ್ಕೊಬೇಕು. ನೆಕ್ಸ್ಟ್ ಏನಂದರೆ, ನಾವು ಫೋನಲ್ಲಿ ಡಾರ್ಕ್ ಮೋಡ್ ಆನ್ ಮಾಡ್ಕೊಂಡಿದ್ರೆ ಫೋನ್ ಚಾರ್ಜು ಸ್ವಲ್ಪ ಸೇವ್ ಆಗುತ್ತೆ. ನೆಕ್ಸ್ಟು ನಾವು ಆದಷ್ಟು ಒರಿಜಿನಲ್ ಅಡಾಪ್ಟರಿಂದ ಚಾರ್ಜ್ನ ಹಾಕಿದ್ರೆ ಫೋನ್ನ ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ. ಫೋನ್ ಬ್ಯಾಟ್ರಿನ ಸೇವ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಕ್ಲಿಕ್ ಮಾಡಿಕೊಂಡು ನೋಡ್ಕೊಬೋದು. ಬೇಕು ಅಂದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.